ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ರೆಸಿಪಿ ತುಂಬಾ ಈಸಿ ಮತ್ತು ಸೂಪರ್ ಆಗಿರುವಂತಹ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ತುಂಬಾ ಈಸಿದು ಮಾಡಲಿಕ್ಕೆ, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡಲಿಕ್ಕೆ ಒಂದು ಮಿಕ್ಸರಲ್ಲಿ ನಾನು 1 ಗ್ಲಾಸ್ನಷ್ಟು ಇಲ್ಲಿ ನಾನು ಹಾಲು ಹಾಕ್ತಾ ಇದ್ದೀನಿ. ಹಾಲು ಕೋಲ್ಡ್ ಆಗಿರಬೇಕು. 1 ಚಮಚದಷ್ಟು ಇಲ್ಲಿ ನಾನು ಸಕ್ಕರೆ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು, ಸಕ್ಕರೆ ನೀವು ಕಮ್ಮಿ ಇಲ್ಲದಿದ್ದರೆ ಜಾಸ್ತಿ ಕೂಡ ಮಾಡ್ಬೋದು. ಈಗ ನಾನು ಇದಕ್ಕೆ ಚಾಪ್ ಮಾಡಿರುವಂತಹ ಸ್ಟ್ರಾಬೆರೀಸ್ ಹಾಕ್ತಾ ಇದ್ದೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು. ನೀವು ಬೇಕಾದರೆ ಸ್ಟ್ರಾಬೆರಿ ಕ್ರಷ್ ಕೂಡ ಯೂಸ್ ಮಾಡ್ಬೋದು ನಿಮ್ಮ ಹತ್ರ ಸ್ಟ್ರಾಬೆರಿ ಇಲ್ಲದಿದ್ದರೆ. ಈಗ ಅದನ್ನು ಮಿಕ್ಸರಲ್ಲಿ ಸರಿಯಾಗಿ ಗ್ರೈಂಡ್ ಮಾಡಿ, ಈಗ ಒಂದು ಗ್ಲಾಸಲ್ಲಿ ನಾನು ಐಸ್ ಕ್ಯೂಬ್ಸ್ ಹಾಕ್ತಾ ಇದ್ದೀನಿ ಮತ್ತು ಮಾಡಿರುವಂಥ ಮಿಲ್ಕ್ ಶೇಕ್ ಹಾಕ್ತಾ ಇದ್ದೀನಿ. ಮೇಲಿಂದ ಸ್ವಲ್ಪ ಕಟ್ ಮಾಡಿರುವಂತಹ ಸ್ಟ್ರಾಬೆರೀಸನ್ನು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು. ಮೇಲಿಂದ ಒಂದು ಸ್ಕೂಪ್ ಐಸ್ ಕ್ರೀಮ್ ಹಾಕ್ತಾ ಇದ್ದೀನಿ, ವೆನಿಲಾ ಐಸ್ ಕ್ರೀಮ್. ವೆನಿಲಾ ಐಸ್ ಕ್ರೀಮ್ ನೀವು ಸ್ಕಿಪ್ ಮಾಡ್ಬೋದು. ನಿಮಗೆ ಹೋಮ್ ಮೇಡ್ ಐಸ್ ಕ್ರೀಮ್ ರೆಸಿಪಿ ಬೇಕಾದರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವೆನಿಲಾ ಐಸ್ ಕ್ರೀಮ್ ಲಿಂಕ್ ಇದೆ, ನೀವು ಅದನ್ನು ಚೆಕ್ ಮಾಡ್ಬೋದು. ಮೇಲಿಂದ ಒಂದು ಸ್ಟ್ರಾಬೆರಿ ಪೀಸನ್ನು ಈ ಥರ ಇಡ್ತಾ ಇದ್ದೀನಿ. ಸೂಪರ್ ಆಗಿರುವಂತಹ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಈಗ ರೆಡಿ ಆಗಿದೆ. ನೀವು ಕೂಡ ಈ ಥರ ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗೆ ಬಂತಂತ. ನೀವು ಕೂಡ ಟ್ರೈ ಮಾಡಿ. ಬಾಯ್, ಎಂಜಾಯ್.